ನಮಸ್ಕಾರಗಳೇ ರೀ ತಮಿಳರಿಗೂ ಕೂಡ ಸುಸ್ವಾಗತ ಇವತ್ತಿನ ಈ ಒಂದು ಫ್ಯಾಕ್ಟ್ಸ್ ಫ್ರೈಡೇದಲ್ಲಿ ನಾವು ಕರ್ನಾಟಕದ ಜಲಪಾತಗಳ ಬಗ್ಗೆ ತಿಳಿದುಕೊಳ್ಳೋಣ ನನ್ನ ಹೆಸರು ರಮೇಶ್ ಅಂತ ಬನ್ನಿ ಈ ಒಂದು ಜಲಪಾತಗಳ ಬಗ್ಗೆ ತಿಳಿದುಕೊಳ್ಳೋಕೆ ಮುಂಚೆ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಏನಂತಂದರೆ ಅನ್ನ ಅಕಾಡೆಮಿ ಭಾರತದ ದೊಡ್ಡ ಲೈವ್ ಪ್ಲಾಟ್ಫಾರ್ಮ್ ಆಗಿದ್ದು ಇಲ್ಲಿ ಅತ್ಯುತ್ತಮವಾದಂತಹ ಶಿಕ್ಷಕರು ಲೈವ್ ಆಗಿ ನಿಮಗೆ ಟೀಚ್ ಮಾಡ್ತಾ ಇರ್ತಾರೆ ನೀವು ಏನು ಒಂದು ಸರ್ಕಾರಿ ಉದ್ಯೋಗವನ್ನು ಪಡ್ಕೋಬೇಕಂತ ಅಂದ್ಕೊಂಡಿದ್ರಿ ಅದಕ್ಕೆ ಇದು ಒಂದು ಅತ್ಯುತ್ತಮವಾದಂತಹ ಒಂದು ಪ್ಲಾಟ್ಫಾರ್ಮ್ ಆಗಿರ್ತದೆ ಸೊ ಇಲ್ಲಿ ನೀವು ಕೂಡ ಜಾಯ್ನ್ ಆಗ್ಬೋದು ರಮೇಶ್ ಲೈವ್ ಅನ್ನುವಂತಹ ರೆಫರಲ್ ಕೋಡ್ ಯೂಸ್ ಮಾಡಿಕೊಂಡು ನೀವು ಟೆನ್ ಪರ್ಸೆಂಟನ್ನು ಅನ್ನು ಡಿಸ್ಕೌಂಟ್ ಪಡ್ಕೊಂಡು ಜಾಯ್ನ್ ಆಗ್ಬೋದಾಗಿರ್ತೈತಿ ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಹಾಗಾದರೆ ಬನ್ನಿ ಇವತ್ತಿನ ಒಂದು ಮಾಹಿತಿಯನ್ನು ತಿಳಿಯೋಣ ಕರ್ನಾಟಕದ ಜಲಪಾತಗಳು ಹೌದಾ ಸೊ ಕರ್ನಾಟಕದಲ್ಲಿ ಕಂಡುಬರುವಂಥ ಜಲಪಾತಗಳ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀವಿ ಮೊದಲೇದಾಗಿ ಅಣಶಿ ಜಲಪಾತ ಅಣಶಿ ಜಲಪಾತವು ಅಣಶಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂತಹ ಒಂದು ಜಲಪಾತವಾಗಿದೆ ಈ ಒಂದು ಜಲಪಾತವು ಸುಮಾರು ನೂರ ಐವತ್ತು ಅಡಿಗಳಿಗಿಂತಲೂ ಎತ್ತರದಿಂದ ದುಂಬುತ್ತದೆ ಇದು ಕಾರವಾರ ದಾಂಡೇಲಿ ಹೆದ್ದಾರಿಯಲ್ಲಿ ಕಾರವಾರದಿಂದ ಸುಮಾರು ಮೂವತ್ತೆರಡು ಕಿಲೋಮೀಟರ್ ದೂರದ ರಸ್ತೆ ಬದಿಯಲ್ಲಿ ಕಂಡುಬರುತ್ತದೆ ಇದು ಒಂದು ಮಳೆಗಾಲದ ಜಲಪಾತವಾಗಿದೆ ಈ ಒಂದು ಜಲಪಾತವನ್ನು ನೋಡಲು ಪ್ರತಿ ವರ್ಷ ಪ್ರವಾಸಿಗರು ಬರ್ತಾರೆ ಇದು ಕದ್ರಾ ಅಣೆಕಟ್ಟೆಯಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತದೆ ಎರಡನೇದು ಅಚಕನ್ಯಾ ಜಲಪಾತ ಅಚಕನ್ಯಾ ಜಲಪಾತವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಕಂಡುಬರುತ್ತದೆ ಅಂಬುತೀರ್ಥದಲ್ಲಿ ಹುಟ್ಟುವಂತಹ ಶರಾವತಿ ನದಿಯು ಇಲ್ಲಿ ಸಣ್ಣ ಜಲಪಾತವನ್ನು ನಿರ್ಮಿಸಿದೆ ತೀರ್ಥಹಳ್ಳಿಯಿಂದ ಹೊಸನಗರಕ್ಕೆ ಹೋಗುವಾಗ ಹತ್ತು ಕಿಲೋಮೀಟರ್ಗಳ ನಂತರ ಸಿಗುವಂತಹ ಅರಳಸುಳಿ ಎಂಬಲ್ಲಿ ಈ ಜಲಪಾತವನ್ನು ನಾವು ನೋಡಬಹುದಾಗಿದೆ ಮೂರನೇದಾಗಿ ಉಂಚಳ್ಳಿ ಜಲಪಾತ ಹುಂಚಳ್ಳಿ ಜಲಪಾತ ಅಥವಾ ಲೂಷಿಂಗ್ಟನ್ ಜಲಪಾತ ಅಂತ ಇದನ್ನು ಕರೀತಾರೆ ಅಗನಾಶಿನಿ ನದಿಯಿಂದ ಸೃಷ್ಟಿಯಾಗುವಂಥ ಜಲಪಾತ ಇದಾಗಿದೆ ಇದರ ಎತ್ತರ ಸುಮಾರು ನೂರ ಹದಿನಾರು ಮೀಟರ್ಗಳು ಈ ಒಂದು ಜಲಪಾತವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತದೆ ಹದಿನೆಂಟುನೂರ ನಲವತ್ತೈದರಲ್ಲಿ ಈ ಜಲಪಾತವನ್ನು ಪತ್ತೆ ಹಚ್ಚಿದಂತಹ ಅಧಿಕಾರಿ ಜೆ ಡಿ ಲುಷಿಂಗ್ಟನ್ ಅವರು ಹೀಗಾಗಿ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ ಈ ಒಂದು ಜಲಪಾತವು ನೀರು ಬೀಳುವಾಗ ಮಾಡುವ ಶಬ್ದದಿಂದ ಸ್ಥಳೀಯರು ಇದನ್ನು ಕೆಪ್ಪ ಜೋಗ ಅಂತಲೂ ಕೂಡ ಕರೀತಾರೆ ಮುಂದಿನದಾಗಿ ಆಲೆಖಾನ್ ಜಲಪಾತ ಆಲೇಖಾನ್ ಜಲಪಾತವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಆಲೇಖಾನ್ ಎಸ್ಟೇಟ್ನಿಂದ ಹರಿದು ಬರುವ ನೀರಿನಿಂದ ನಿರ್ಮಿತವಾಗಿರುವಂತಹ ಒಂದು ಸುಂದರವಾದ ಜಲಪಾತವಾಗಿದೆ ಸುಮಾರು ನಲವತ್ತು ಅಡಿಗಳಷ್ಟು ಎತ್ತರವಿರುವ ಇದು ಚಾರ್ಮುಡಿ ಘಾಟ್ನಲ್ಲಿ ಕಂಡುಬರುತ್ತದೆ ಕೊಟ್ಟಿಗೆ ಹಾರದಿಂದ ಚಾರ್ಮುಡಿಗೆ ಹೋಗುವ ರಸ್ತೆಯಲ್ಲಿ ಮಲೆಯ ಮಾರುತ ಅತಿಥಿಗೃಹದ ನಂತರ ಆಲೇಖಾನ್ ಎಸ್ಟೇಟ್ ಬಳಿ ಎಡಗಡೆ ಇರುವಂಥ ಒಂದು ಸಣ್ಣ ಬಸ್ಸು ತಂಗುದಾಣ ಹಿಂಭಾಗದಲ್ಲಿ ಇದು ಕಂಡುಬರುತ್ತದೆ ಇನ್ನು ಕಪಿಲ ಜಲಪಾತ ಕಪಿಲ ಜಲಪಾತವು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವಂತಹ ಕಬ್ಬರಗಿ ಎಂಬ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ದೂರವಿದೆ ನಂತರ ಕಾಲ್ನಡಿಗೆಯಲ್ಲಿ ಒಂದೂವರೆ ಕಿಲೋಮೀಟರ್ ದೂರ ಕ್ರಮಿಸಿದರೆ ಈ ಒಂದು ಜಲಪಾತವನ್ನು ನಾವು ಕಾಣಬಹುದಾಗಿದೆ ನಂತರ ಕಲ್ಲತ್ತಿಗಿರಿ ಜಲಪಾತ ಈ ಒಂದು ಕಲ್ಲತ್ತಗಿರಿ ಜಲಪಾತವು ಬೀರೂರು ಹತ್ತಿರದ ಲಿಂಗದಹಳ್ಳಿಯಿಂದ ಕೆಮ್ಮಣ್ಣಗುಂಡಿಗೆ ಹೋಗುವಾಗ ಸುಮಾರು ಹತ್ತು ಕಿಲೋಮೀಟರ್ ಮೊದಲು ಈ ಒಂದು ಜಲಪಾತ ನಮಗೆ ಕಾಣಬರುತ್ತದೆ ಕೆಮ್ಮಣ್ಣಗುಂಡಿ ಮುಖ್ಯ ರಸ್ತೆಯಿಂದ ಒಂದು ಕಿಲೋಮೀಟರ್ ಒಳಗಡೆ ಚಲಿಸಿದರೆ ಜಲಪಾತವನ್ನು ನೋಡಬಹುದಾಗಿದೆ ಈ ಒಂದು ಜಲಪಾತವನ್ನು ವೀಕ್ಷಿಸಲು ಸರ್ಕಾರಿ ಅತಿಥಿ ಗೃಹದ ಪಡಸಾಲೆ ಉತ್ತಮವಾದಂಥ ಸ್ಥಳವಾಗಿದೆ ಇನ್ನು ಜಲಪಾತವು ಸುಮಾರು ಮುನ್ನೂರು ಅಡಿ ಎತ್ತರದಿಂದ ಧುಮುಕುತ್ತದೆ ಇನ್ನು ಕೊಡ್ಲು ತೀರ್ತು ಜಲಪಾತ ಕೊಡ್ಲು ತೀರ್ಥ ಜಲಪಾತ ಹೆಬ್ರಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತದೆ ಸೀತಾ ನದಿಯ ಉಗಮ ಸ್ಥಳವಾಗಿದ್ದು ರಸ್ತೆ ಸಂಪರ್ಕದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇದು ಇದೆ ನಾಲ್ಕು ಕಿಲೋಮೀಟರ್ ಚಾರಣದ ನಂತರ ರಮ್ಯ ಮನೋಹರ ಜಲಪಾತವು ಎದುರುಗೊಳ್ಳುವುದು ಚಾರಣದ ಮಧ್ಯೆ ಹಚ್ಚ ಹಸಿರಿನ ಪರಿಸರವು ಮನಸ್ಸಿಗೆ ಮುದ ನೀಡುತ್ತದೆ ಜಲಪಾತವನ್ನು ನೋಡ ಬಯಸುವವರು ಉಡುಪಿ ಅಥವಾ ಶಿವಮೊಗ್ಗದಿಂದ ಬಸ್ಸಿನಲ್ಲಿ ಪ್ರಯಾಣವನ್ನು ಬೆಳೆಸಬಹುದಾಗಿದೆ ಮುಂದಿನದಾಗಿ ಕೆಸವೆ ಜಲಪಾತ ಕೆಸವೆ ಜಲಪಾತವು ಸುಮಾರು ಮೂವತ್ತು ಅಡಿಗಳಷ್ಟು ಎತ್ತರವಿದೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕು ಕೆಸವೆ ಗ್ರಾಮದ ಬಳಿ ಇದು ಕಂಡುಬರುತ್ತದೆ ಇನ್ನು ಗೋಕಾಕ್ ಜಲಪಾತ ಗೋಕಾಕ್ ಜಲಪಾತವು ಕರ್ನಾಟಕದ ಎರಡನೇ ದೊಡ್ಡ ಜಲಪಾತವಾಗಿದೆ ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವಂತಹ ಜಲಪಾತವಾಗಿದ್ದು ಘಟಪ್ರಭಾ ನದಿಯಿಂದ ಉಂಟಾಗುತ್ತದೆ ಗೋಕಾಕ್ ಜಲಪಾತವು ಅಮೆರಿಕ ದೇಶದ ನಯಾಗಾರ್ ಜಲಪಾತವನ್ನು ಹೋಲುವುದರಿಂದ ಇದನ್ನು ಭಾರತದ ನಯಾಗಾರ್ ಅಂತ ಕರೀತಾರೆ ನೂರ ಎಂಬತ್ತು ಅಡಿಯಿಂದ ಧುಮುಕುವ ನೀರು ಇಲ್ಲಿ ನಯನ ಮನೋಹರ ದೃಶ್ಯವನ್ನು ನಿರ್ಮಿಸಿದೆ ಜೂನ್ ಆರಂಭದಿಂದ ಡಿಸೆಂಬರ್ವರೆಗೂ ಇಲ್ಲಿಗೆ ಜನರು ಭೇಟಿ ನೀಡಬಹುದಾಗಿದೆ ಮುಂದಿನದಾಗಿ ಗೊಡಿಚಿನ ಮಲ್ಕಿ ಜಲಪಾತ ಗೊಡಿಚಿನ ಮಲ್ಕಿ ಜಲಪಾತವು ಗೋಕಾಕ್ ಜಲಪಾತದಿಂದ ಸುಮಾರು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತದೆ ಗೋಕಾಕ್ ಪಟ್ಟಣದಿಂದ ಎಂಟು ಕಿಲೋಮೀಟರ್ ದೂರ ಕ್ರಮಿಸಿ ಗೋಕಾಕ್ ಜಲಪಾತ ನೋಡಿದ ನಂತರ ಅಲ್ಲಿಂದ ನೀವು ಮುಂದುವರೆದು ಸುಮಾರು ಒಂಬತ್ತು ಕಿಲೋಮೀಟರ್ ದೂರ ಕ್ರಮಿಸಿದರೆ ಅಲ್ಲಿ ಗೊಡಚಿ ಗೊಡ್ಚಿಮಲ್ಕಿ ಮತ ಗ್ರಾಮ ಸಿಗುತ್ತದೆ ಈ ಗ್ರಾಮದಿಂದ ವಾಹನದಲ್ಲಿ ಮುಂದುವರೆದು ಎರಡು ಕಿಲೋಮೀಟರ್ ದೂರ ಕ್ರಮಿಸಿದರೆ ಈ ಒಂದು ಜಲಪಾತವನ್ನು ನಾವು ಕಾಣಬಹುದಾಗಿದೆ ಇನ್ನು ಚುಂಚಿ ಜಲಪಾತ ಚುಂಚಿ ಜಲಪಾತವು ಅರ್ಕಾವತಿ ನದಿಯು ಸೃಷ್ಟಿಸಿರುವಂತಹ ಸುಂದರ ಜಲಪಾತವಾಗಿದೆ ಇದು ಸುಮಾರು ಎಪ್ಪತ್ತು ಅಡಿಗಳಷ್ಟು ಎತ್ತರವಿದ್ದು ಕನಕಪುರದಿಂದ ಮೇಕೆದಾಟು ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ಮುಖ್ಯ ರಸ್ತೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಈ ಜಲಪಾತ ಕಂಡುಬರುತ್ತದೆ ಇನ್ನು ಬರ್ಕಣ ಜಲಪಾತ ಬರ್ಕಣ ಜಲಪಾತ ಭಾರತದ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಆಗುಬೆಯಲ್ಲಿ ಕಂಡುಬರುತ್ತದೆ ಇದು ಸೀತಾ ನದಿಯಿಂದ ಸೃಷ್ಟಿಯಾಗುತ್ತದೆ ಹಾಗೂ ಒಟ್ಟು ಸುಮಾರು ಎಂಟುನೂರ ಐವತ್ತು ಅಡಿಗಳಷ್ಟು ಎತ್ತರವಾಗಿದೆ ಮುಂದಿನದಾಗಿ ಬೆಣ್ಣೆಹೊಳೆ ಜಲಪಾತ ಈ ಬೆಣ್ಣೆಹೊಳೆ ಜಲಪಾತವು ಅಗನಾಶಿನಿ ಎಂಬ ನದಿಯಿಂದ ನಿರ್ಮಿತವಾಗುತ್ತದೆ ಇದು ಈ ಜಲಪಾತದ ಎತ್ತರ ಎರಡುನೂರು ಅಡಿಗಳಷ್ಟಿದೆ ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ ಕಂಡುಬರುತ್ತದೆ ಇದು ಬೆಂಗಳೂರಿನಿಂದ ಸುಮಾರು ನಾಲ್ಕುನೂರ ನಲವತ್ತು ಕಿಲೋಮೀಟರ್ ಶಿರಸಿಯಿಂದ ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ಸ್ಥಳದಲ್ಲಿ ಕಂಡುಬರುತ್ತದೆ ಇನ್ನು ಇಲ್ಲಿರುವಂಥ ಸಮೀಪದ ಪಟ್ಟಣಗಳು ಅಂತಂದರೆ ಶಿರಸಿ ಇನ್ನು ಸಮೀಪದ ಪ್ರಮುಖ ಆಕರ್ಷಣೆಗಳಂತಂದರೆ ಉಂಚಳ್ಳಿ ಜಲಪಾತ ಶಿರಸಿ ಮಾರಿಕಾಂಬೆ ದೇವಾಲಯ ಮತ್ತು ಎಲ್ಲಾಪುರ ವನವಾಸಿಗಳು ಕಂಡುಬರುತ್ತವೆ ಮಗಬೈಲ್ ಜಲಪಾತ ಮಗಬೈಲ್ ಜಲಪಾತವು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಿಗ್ಗ ಎಂಬ ಹಳ್ಳಿ ಹತ್ತಿರ ಕಂಡುಬರುತ್ತದೆ ಮಲ್ಲಹಳ್ಳಿ ಜಲಪಾತವು ಸೋಮವಾರ ಪೇಟೆಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತದೆ ಇನ್ನು ಸಿರೆಮನೆ ಜಲಪಾತ ಈ ಒಂದು ಸೆರೆಮನೆ ಜಲಪಾತವು ಶೃಂಗೇರಿ ತಾಲೂಕಿನಲ್ಲಿ ಕಂಡುಬರುತ್ತದೆ ಇದು ಪುಟ್ಟ ಜಲಪಾತವಾದರೂ ಮಳೆಗಾಲದಲ್ಲಿ ನೋಡಲು ಅತಿ ಸುಂದರವಾಗಿರುತ್ತದೆ ಇನ್ನು ಶೃಂಗೇರಿ ಬಳಿಯ ಕಿಗ್ಗಾ ಎಂಬ ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ ಹಾಗಾದರೆ ಗೆಳೆಯರಿಯಲ್ಲಿ ನಾವು ಕರ್ನಾಟಕದ ಪ್ರಮುಖ ಜಲಪಾತಗಳ ಬಗ್ಗೆ ತಿಳಿದುಕೊಂಡೆವು ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು